ಫ್ರೆಂಡ್ಸ್ ನಂಜನಗೂಡ ಅಲ್ಲಿ ಯಾರು ನನ್ನ ಫ್ರೆಂಡ್ಸ್ಗಳಿದ್ದಾರೆ ಅವ್ರು ಯಾವಾಗಲೂ ಕೂಡ ಹೇಳ್ತಾ ಇದ್ರು, ನೀನೇನೋ ನಾನು ನಂಜನಗೂಡಕ್ಕೆ ಬಂದರೆ ಶ್ರೀ ಗುರು ಸರ್ವಪ್ರಮ ಮೆಸ್ ಅಂತಿದೆ, ಆ ಮೆಸ್ಸಿಗೆ ಬಂದು ಊಟ ಮಾಡ್ಕೊಂಡು ಹೋಗು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಕೂಡ ಇವತ್ತು ಇಲ್ಲಿಗೆ ಊಟಕ್ಕೆ ಬಂದಿದ್ದೀನಿ, ಬನ್ನಿ ನಿಮಗೆ ಯಾವ ಥರ ಇಲ್ಲಿ ಊಟ ಬಡಿಸ್ತಾರೆ ನಿಮ್ಗೆ ಯಾವ ಥರ ಸಿಸ್ಟಮ್ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಊಟಕ್ಕೆ ಎಲ್ಲಿ ಬಂದಿದ್ದೀವಿ ಅಂತಂದರೆ, ಇಲ್ಲಿ ನಂಜುಂಡೇಶ್ವರ ದೇವಸ್ಥಾನದ ಹಿಂದೆ ಒಂದು ಸಾವಿರಪ್ಪಮ್ಮ ಅಂತ ಹೋಟೆಲ್ ಇದೆ, ಆ ಹೋಟೆಲ್ಗೆ ಬಂದಿದ್ದೀನಿ. ಇಲ್ಲಿ ತುಂಬ ಫೇಮಸ್ ಅಂತ ಹೋಟೆಲು. ಹಾಗೆ ಇಲ್ಲಿ ಇಲ್ಲಿ ಊಟದ ಏನು ವಿಶೇಷತೆ ಅಂದರೆ, ಇಲ್ಲಿ ಎಲ್ಲೆಲ್ಲಿ ನಿಮಗೆ ಊಟ ಕೊಡ್ತಾರೆ ಅದು ಇಲ್ಲಿಂದ ವಿಶೇಷತೆ. ಈಗ ಟೇಸ್ಟ್ ನೋಡೋ ಸಮಯ. ಚಪಾತಿ ಮತ್ತೆ ಈ ಚಪಾತಿ ಮತ್ತೆ ಕ್ಯಾರೆಟ್ ಪಲ್ಯ ಇದೆಲ್ಲ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯ್ತು. ಮೋಸ್ಟ್ಲಿ ನೀವು ಕೂಡ ಇಲ್ಲಿ ಬಂದ್ರೆ ಊಟನ ತಗೊಳ್ಳಿ, ನಿಮ್ ಕೂಡ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಈಗ ನಾನು ಊಟ ಮಾಡಿ ಆಯ್ತು. ಈಗ ನೀವು ಊಟ ನೋಡಿದ್ರೆ ಯಾವ ಥರ ಬರ್ತದಂತ, ಊಟದ ಎಲೆಯಲ್ಲಿ ಇಲ್ಲಿ ಊಟದ ಬರ್ತಿದ್ದಾರೆ. ಹಾಗೆ ತುಂಬ ರುಚಿಕರವಾಗಿತ್ತು, ತುಂಬ ಸ್ವಾದಿಷ್ಟವಾಗಿತ್ತು. ಹಾಗೆ ನೀವು ಯಾರು ಒಂದು ಇಂಡಿಯನ್ ಸ್ಟೈಲಲ್ಲಿ ಊಟ ಮಾಡಬೇಕಂತಂದರೆ, ಇಲ್ಲಿ ಶ್ರೀ ಗುರು ಸರ್ವಪ್ರಮ ಮೆಸ್ ಅಂತೇಳಿ ಇಲ್ಲಿ ಬಂದು ನೀವು ಕೂಡ ಇಲ್ಲಿ ಊಟ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೀರಾ. ತುಂಬ ರುಚಿಕರವಾಗಿ ನಿಮಗೆ ಇಲ್ಲಿ ಫುಡ್ ಸಿಗ್ತದೆ ಫ್ರೆಂಡ್ಸ್. ಓಕೆ,